ಹೈ ಫ್ರೆಂಡ್ಸ್ ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಹು ಬೇಡಿಕೆಯ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಉದ್ಯಮ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಫ್ರೆಂಡ್ಸ್ ಈ ಬಿಸ್ನೆಸ್ ಯಾವುದು ಅಂತಂದರೆ ಬಾಳೆ ಎಲೆ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾಳೆ ಎಲೆಗೆ ತುಂಬಾ ಬೇಡಿಕೆ ಇದೆ ಹೋಟೆಲ್ ಸೇರಿದಂತೆ ಮದುವೆ ಹಬ್ಬಗಳು ಹಾಗೆ ರೆಸ್ಟೋರೆಂಟ್ಗಳಲ್ಲಿ ತುಂಬಾ ಬೇಡಿಕೆ ಇದೆ ಸಾಕಷ್ಟು ಜನ ಈ ಬಾಳೆಹಲೆ ಊಟ ಅನ್ನ ತುಂಬಾ ಇಷ್ಟಪಡ್ತಾರೆ ಆದ್ದರಿಂದ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅದರಲ್ಲೂ ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇರುವುದರಿಂದ ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ಎಷ್ಟು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗತ್ತೆ ಹಾಗೆ ಬಾಳೆ ಎಲೆ ಎಲ್ಲಿ ಹೋಲ್ಸೇಲಾಗಿ ಸಿಗುತ್ತವೆ ಹಾಗೆ ಎಷ್ಟು ಬ ಒಂದು ಲಾಭವನ್ನು ಗಳಿಸಬಹುದು ಅಂತ ನೋಡೋಣ ಫ್ರೆಂಡ್ಸ್ ಬಾಳೆ ಎಲೆ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ನೀವು ಇದರಲ್ಲಿ ಎರಡು ಟೈಪ್ಸ್ ಅಂದರೆ ಟೂ ಟೈಪ್ಸ್ ಆಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಒಂದು ನಿಮ್ಮ ಮನೆಯಲ್ಲೇ ಇರುವಂತಹ ಬಾಳೆ ಎಲೆಯನ್ನು ನೀವು ಹೋಲ್ಸೇಲಾಗಿ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿ ನೀವೇ ನೇರವಾಗಿ ಮಾರಾಟ ಮಾಡ್ಬೋದು ಇದರಿಂದ ನಿಮಗೆ ನೇರವಾಗಿ ಮಾರಾಟ ಮಾಡುವುದರಿಂದ ಹೆಚ್ಚು ಲಾಭ ಗಳಿಸ್ಬೋದು ಅಥವಾ ನೀವು ಮಧ್ಯವರ್ತಿಗಳಿಗೆ ಸೇಲ್ ಮಾಡಿದಾಗ ಹೋಲ್ಸೇಲಾಗಿ ಒಬ್ಬರೇ ಖರೀದಿ ಮಾಡ್ತಾರೆ ಇದರಿಂದ ಸ್ವಲ್ಪ ಲಾಭ ಕೂಡ ಕಡಿಮೆ ಇರುತ್ತೆ ಆನಂತರದಲ್ಲಿ ನೀವು ಬೇರೆಯವರ ಹತ್ತಿರ ಬಾಳೆ ಎಲೆಯನ್ನು ಖರೀದಿಸಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಇದರಲ್ಲೂ ಕೂಡ ಲಾಭದ ಮಾರ್ಜಿನ್ ಸ್ವಲ್ಪ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಇದನ್ನು ಯಾರು ಬೇಕಾದರೂ ಮಾಡಬಹುದು ನೀವು ನಗರ ಪ್ರದೇಶದಲ್ಲಿ ಅಂದರೆ ಸಿಟಿಯಲ್ಲಿ ಏನಾದರೂ ಹೋಲ್ಸೇಲ್ ಗೋಡನನ್ನು ತೆರೆದು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಐದು ಇಂಟು ಎಂಟು ಅಡಿ ಸುತ್ತಾಡುತ್ತಿರುವಂಥ ಒಂದು ಮಳಿಗೆ ಇದ್ದರೆ ಸಾಕಾಗುತ್ತೆ ಈ ಬಾಳೆ ಎಲೆಯನ್ನು ನಾಲ್ಕರಿಂದ ಐದು ದಿನಗಳ ಒಳಗಾಗಿ ನೀವು ಸೇಲ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅವು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಆದ್ದರಿಂದ ನೀವು ಆದಷ್ಟು ಬೇಗ ಹೋಲ್ಸೇಲ್ ಆಗಿ ಖರೀದಿಸಿ ಹಾಗೆ ಹೋಲ್ಸೇಲ್ ಆಗಿ ಸೇಲ್ ಮಾಡಿದರೆ ಉತ್ತಮವಾದ ಲಾಭ ಗಳಿಸಬಹುದು ಫ್ರೆಂಡ್ಸಿನ ಎಷ್ಟು ಬಂಡವಾಳ ಬೇಕಾಗುತ್ತೆ ಪ್ರಾರಂಭದಲ್ಲಿ ಅಂತ ನೋಡೋದಾದರೆ ನೀವು ನಿಮ್ಮ ತೋಟದಲ್ಲಿ ಬಾಳೆ ಬೆಳೆದರೆ ಹೆಚ್ಚು ಖರ್ಚು ಬರುವುದಿಲ್ಲ ಅದರಲ್ಲಿ ಬಂದಿರತಕ್ಕಂಥ ಬಾಳೆ ಎಲೆಯಲ್ಲಿ ಲಾಭ ಏನಿದೆಯಲ್ಲ ಅದೆಲ್ಲ ನಿಮ್ಮದೇ ಒಂದು ಲಾಭದ ಹಣವಾಗಿರುತ್ತೆ ಒಂದು ರೂಪಾಯಿ ಲಾಭವನ್ನು ಒಂದು ಎಲೆ ಮೇಲೆ ಗಳಿಸುತ್ತೀರಾ ಅಂದರೆ ನೀವು ಒಂದು ದಿನದಲ್ಲಿ ಒಂದು ಸಾವಿರ ಎಲೆ ಮಾರಾಟ ಮಾಡಿದರೆ ಒಂದು ಸಾವಿರ ರೂಪಾಯಿ ಲಾಭ ಸಿಗುತ್ತೆ ಇದರಲ್ಲಿ ಒಂದು ನೂರೈವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ಖರ್ಚು ಕುಳಿದ್ರೆ ಎಂಟುನೂರು ರೂಪಾಯಿ ಲಾಭ ಉಳಿಯುತ್ತೆ ಇನ್ನು ನೀವೇ ನೇರವಾಗಿ ಮಾರಾಟ ಮಾಡ್ತೀನಿ ನಿಮ್ಮ ತೋಟದಿಂದಲೇ ತೆಗೆದುಕೊಂಡು ಹೋಗಿ ಅಂತಂದರೆ ಸಂಪೂರ್ಣ ಲಾಭ ನಿಮ್ಮದಾಗುತ್ತೆ ಅಂದರೆ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿವರೆಗೆ ಒಂದು ಬಾಳೆ ಎಲೆ ಇದೆ ಅಷ್ಟು ದುಡ್ಡು ನಿಮಗೆ ದಿನದಲ್ಲಿ ನೀವೇನಾದರೂ ಒಂದು ಸಾವಿರ ಬಾಳೆ ಎಲೆಯನ್ನು ಮಾರಾಟ ಮಾಡಿದರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿದವರೆಗೆ ಲಾಭ ಗಳಿಸ್ಬೋದು ಅಂದರೆ ಒಂದು ತಿಂಗಳಿಗೆ ನೀವು ನಲವತ್ತರಿಂದ ನಲವತ್ತೈದು ಸಾವಿರದವರೆಗೆ ಲಾಭ ಗಳಿಸ್ಬೋದು ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಮಾಹಿತಿ ಈ ಬಿಸ್ನೆಸ್ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಈ ಬಿಸ್ನೆಸ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ ಒಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು